ನಮಸ್ಕಾರ, ನನ್ನ ಹೆಸರು ಜಗದೀಶ್ ಬಾಬು ಅಂತ. ಬೇಸಿಕಲಿ ಚಿಕ್ಕಬಳ್ಳಾಪುರದಿಂದ ಬಂದಿರೋದು. ಸೊ ಇಲ್ಲಿ ಬೆಂಗಳೂರಿಗೆ ಬಂದು ಸುಮಾರು 25 ವರ್ಷ ಆಯಿತು. ಸೊ ಇಲ್ಲಿ ಬಂದು ನಾನು ಸಣ್ಣ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡ್ತಾ ನನ್ನ ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ, ಆದಾಯಕ್ಕೋಸ್ಕರ ಎಲ್ ಐ ಸಿ ಏಜೆಂಟ್ ಅಂತ ಎಲ್ ಐ ಸಿ ಏಜೆನ್ಸಿ ತಗೊಂಡೆ. ಸೊ ಅದರಲ್ಲಿ ಈಗಲೇ ಸುಮಾರು 10 ವರ್ಷದಿಂದ 200 ಹತ್ರ 300 ಜನಕ್ಕೆ ಸರ್ವಿಸ್ ಕೊಡ್ತಾ ಅವರೊಟ್ಟಿಗೆ, ಸೊ ಅವರಲ್ಲೇ ಬೆರೆತು ಕೆಲಸ ಮಾಡೋಂಥ ಒಂದು ಅಪರ್ಚುನಿಟಿ ಸಿಕ್ಕಿದೆ. ಸೊ ಇಲ್ಲಿಗೆ ಬಂದಮೇಲೆ ನಾನು 10 ವರ್ಷದಲ್ಲಿ ಸೊ ಸಣ್ಣ ಸಣ್ಣ ಪಾಲಿಸಿಗಳು ಮಾಡಿಕೊಂಡು ಅವರಿಗೆ ಕ್ಲೈಮ್ಸ್ ಕೊಟ್ಕೊಂಡು, ಸೊ ಅವರಿಗೆ ಲೋನ್ಸ್ ಕೊಡಿಸ್ಕೊಂಡು ಬೇರೆ ಬೇರೆ ಕ್ಲೈಮ್ಸ್ ಇದು ಮಾಡ್ತಿದ್ದೇನೆ. ಜೊತೆಗೆ ನಾನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸಲ್ಲೂ ಕೂಡ ಆರೋಗ್ಯ ವಿಮೆ, ಸೊ ಇದರಲ್ಲೂ ಕೂಡ ಕೆಲಸ ಮಾಡ್ತಿದ್ದೀನಿ. ಸೊ ಅಲ್ಲೂ ಕೂಡ ಕಸ್ಟಮರ್ಸ್ಗೆ ಒಂದು ಸರ್ವಿಸ್ ಕೊಡ್ತಾ, ಅವರ ಮನೆ ಬಾಗಿಲಿಗೆ ಸರ್ವಿಸ್ ಕೊಡ್ತಾ ಈಗಲೂ ಕೆಲಸ ಮಾಡ್ತಿದ್ದೇನೆ. ಹಾಂ ಸರ್, ಇದ್ರ ಜೊತೆಗೆ ನಾನು IndianMoney.com ಅಸೋಸಿಯೇಟಾಗಿ ಸೇರಿಕೊಂಡು 6 ತಿಂಗಳ ಕಾಲ ಆಯಿತು. ಸೊ 6 ತಿಂಗಳಿಂದ ಯಾಕೆ ಸೇರಿಕೊಂಡೆ ಅನ್ನೋದಕ್ಕಿಂತ ಇಲ್ಲಿ ನನಗೆ ಎಕ್ಸ್ಟ್ರಾ ಇನ್ಕಮ್ ಬೇಕಿತ್ತು. ಸೊ ಯಾರೋ ನಮ್ಮ ಪರಿಚಿತರು ಪರಿಚಯ ಮಾಡಿಕೊಟ್ರು, ಸೊ ಅದೇ ಥರ ಸೇರಿಕೊಂಡೆ. ನನ್ನ ಹತ್ರ ಬಂದು ಅಪ್ರೋಚ್ ಆದರು, ನಾನು ಅಪ್ರೋಚ್ ಆದೆ. ಸೊ ಯಾಕಂದರೆ ಎಕ್ಸ್ಟ್ರಾ ಲೀಡ್ಸ್ ಕೊಡ್ತಾರೆ, ಎಕ್ಸ್ಟ್ರಾ ಇನ್ಕಮ್ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶ ಇಲ್ಲಿ. ಬಟ್ ಸೊ ಅದಂತೂ ನಿಜವಾಗ್ಲೂ ಖಂಡಿತ ಅದು ನಿಜ. ಯಾಕಂದರೆ ಇನ್ನೊಬ್ಬರ ಪರಿಚಯದಿಂದ ಹೋದ್ಮೇಲೆ ನನಗೆ ಇಲ್ಲಿ ಆಫೀಸಿಗೆ ಬಂದೆ, ವಿಸಿಟ್ ಮಾಡಿದೆ. ಸೊ ಎಲ್ಲರೂ ಕೂಡ ತೋರಿಸಿದ್ರು ಹೇಗೆ ಲೀಡ್ ಜನರೇಟ್ ಆಗ್ತದೆ ಎಲ್ಲ ತೋರಿಸ್ಕೊಟ್ರು. ತೋರಿಸ್ಕೊಟ್ಟು ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಬಂದೆ. ಸೊ ಬಂದಾದಮೇಲೆ ನಾನು ಅಸೋಸಿಯೇಟಾಗಿ ಸೇರಿಕೊಂಡೆ. ಸೇರ್ಕೊಂಡ್ಮೇಲೆ ಸರ್, ನಾನು ಬೇರೆ ಕಡೆ ಹೋಗಿ ಒಂದು ಅಥವಾ ಎರಡು ಲೀಡ್ನ ಹುಡುಕ್ಬೇಕಾದ್ರೆ ಇಡೀ ಬೆಂಗಳೂರು ಸುತ್ತಬೇಕು. ಬೆಂಗಳೂರಿನ ಚಿಕ್ಕದೇನಲ್ಲ, ಸೊ ದುಡ್ಡು. ಬಟ್ ಹುಡುಕಿ ನನಗೆ ಗೊತ್ತಿರೋ ಹತ್ರ ಮಾಡ್ತಿದ್ದೆ. ಬಟ್ ಅಸೋಸಿಯೇಟ್ಗೆ ಇದು ಸೇರಿಕೊಂಡಾದ್ಮೇಲೆ ನನಗೆ ತಿಂಗಳಲ್ಲಿ ಒಂದು ಅಥವಾ ಎರಡು ಲೀಡ್ನ ನಾನು ಬೈ ಮಾಡ್ತೀನಿ. ಇವಾಗ ಬೈ ಮಾಡೋದಕ್ಕಿಂತ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಸರ್ ಈಗ. ಸೊ ಕ್ಲೋಸ್ ಮಾಡಿ ಒಳ್ಳೆ ಆದಾಯ ಗಳಿಸ್ತೀನಿ, ನನಗಂತೂ ತುಂಬ ಖುಷಿ ಆಗ್ತಿದೆ ಸರ್. ಈಗ ಇನ್ ಫ್ಯೂಚರ್ ಕಂಪನಿ IndianMoney.com ಇಂದ ಇನ್ನೂ ಒಳ್ಳೆ ಸರ್ವಿಸ್ ಕೊಟ್ಟು ನಾನು ಲೈಫ್ ಟೈಮ್ ಅಸೋಸಿಯೇಟಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ನನಗೆ ಒಳ್ಳೆ ಸರ್ವಿಸ್ ಕೊಟ್ಟು, ಸೊ ನಾನು ನನ್ನ ಬೆಳೆಯೋರ ಜೊತೆಗೆ ನನ್ನ ಗೊತ್ತಿರೋಂಥವ್ರನ್ನು ಕೂಡ ಕರ್ಕೊಬಂದು ಈ ಕಂಪನಿಗೆ ಇಂಟ್ರೊಡ್ಯೂಸ್ ಮಾಡ್ತಾ, ಸೊ ಅಸೋಸಿಯೇಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ನನಗೆ ಒಳ್ಳೆ ಸರ್ವಿಸ್ ಸಿಕ್ಕಿದಾಗ ನಾನು ಇನ್ನೊಬ್ಬರಿಗೆ ಕರ್ಕೊಂಬಂದೇ ಬರ್ತೀನಿ ಖಂಡಿತ. ಸೊ ಕರ್ಕೊಬಂದು ಇನ್ ಫ್ಯೂಚರ್ ನಾನಿರೋ ತನಕ ಅನ್ನೋದಕ್ಕಿಂತ ಕಂಪನಿ ಇರೋರು ನಾನು ಅಸೋಸಿಯೇಟಾಗಿ ಇರೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನಾನೇ ಬೆಳಗ್ಗೆ ಎದ್ದು ಫೋನ್ ನಂಬರ್ಸ್ಗೆ ಕಾಲ್ ಮಾಡಿ ನಾನೇ ಹುಡುಕೊಂಡೋಗಿ ಕಸ್ಟಮರ್ಸ್ನ ಅಪ್ರೋಚ್ ಮಾಡೋಂಥ ಕರೆದಲ್ಲಿ ನಿಪುಣನಾಗ್ತಿದ್ದೆ. ಅಂದರೆ ಎಲ್ಲಿ ಸಿಗ್ತಾರೆ ಫ್ರೆಂಡ್ಸ್ ಮುಖಾಂತರ ಆಗಲಿ, ರಿಲೇಷನ್ಸ ಅಥವಾ ಬೇರೆಯವರನ್ನು ಒಂದಕ್ಕಿಂತ ಅಂದರೆ, ಯಾಕಂದರೆ ಈ ಮಾರ್ಕೆಟಿಂಗ್ ಅನ್ನೋದು ಗೊತ್ತಲ್ವ ನಿಮಗೆ. ಸೊ ಅದೇ ಥರ ಮಾಡ್ತಿದ್ದೆ. ಸೊ ಈ ಕಂಪನಿಗೆ ನಾನು ಜಾಯ್ನ್ ಆದಮೇಲೆ 6 ಮಂತ್ಸ್ ಬ್ಯಾಕ್, ಅಂದರೆ ಅಲ್ಲಿಂದ ಇಲ್ಲಿ ತನಕ ನನಗೆ ಜಾಯ್ನ್ ಆದಮೇಲೆ, ಸೊ ನನಗೆ ಕಸ್ಟಮರ್ ಕೇರ್ ಅಂದರೆ ಅಥವಾ ನಮ್ಮ ಇದರಿಂದ IndianMoney.com ಇಂದ ಏನಪ್ಪ ಯೂಸ್ಫುಲ್ ಅಂದರೆ, ನಾವು ಎಲ್ಲಿದ್ದೀವೋ ಅಲ್ಲಿ, ಸೊ ಮನೇಲಿದ್ದೀವ, ಸೊ ಹೊರಗಡೆ ಇದ್ದೀವ, ಊರಲ್ಲಿದ್ದೀವ, ಅಲ್ಲಿ ಪಿನ್ ಕೋಡ್ ಹಾಕಿ ಆ ಕಸ್ಟಮರ್ನ ಅಪ್ರೋಚ್ ಮಾಡೋಂಥ ಸದಾವಕಾಶನ ಈ ಕಂಪನಿ ನಮಗೂ ಒದಗಿಸ್ಕೊಟ್ಟಿದೆ. ಮೀನ್ಸ್ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ. ಈಗ ಪಿನ್ ಕೋಡ್ ಹಾಕಿದ್ರೆ JP Nagar 78 ಅಂತ ಹಾಕಿದಾಗ, ಸೊ ಅಲ್ಲಿನ ಕಸ್ಟಮರ್ಸ್ ಯಾವ ಅವೈಲಬಿಲಿಟಿ ಇರ್ತದೆ, ಯಾವ ಬಿಸ್ನೆಸ್ಗೆ, ಮೀನ್ಸ್ ನಾನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತೀನಿ, LIC ಮಾಡ್ತೀನಿ, ಆ ಒಂದು ಬಿಸ್ನೆಸ್ ಸಂಬಂಧಪಟ್ಟಂಥ ಕಸ್ಟಮರ್ ಅಲ್ಲೇ ಸಿಗ್ತಾರೆ, ಅಲ್ಲೇ ಮಾತಾಡಿ ತಕ್ಷಣ ಕಸ್ಟಮರ್ ಬರೋಕ್ಕಿಲ್ಲ, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಹೋಗಿ ಮಾತಾಡಿ ಅಲ್ಲೇ ನಾವು ಲೀಡ್ನ ಕ್ಲೋಸ್ ಮಾಡೋಂಥ ಒಳ್ಳೆ ಅವಕಾಶ ಕೂಡ ಈ ಕಂಪ್ನಿ ನಮ್ಗೆ ದೋಚಿಕೊಟ್ಟಿದೆ. ಸೊ ಇಲ್ಲಿ ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ಸೊ ಒಳ್ಳೆ ಸರ್ವಿಸ್ ಸಿಗ್ತಿದೆ. ಸೊ ಜೊತೆಗೆ ನನಗೆ ಗೊತ್ತಿರುವಂಥ ತುಂಬ ಜನ ಅಸೋಸಿಯೇಟ್ಸ್ ಏನಿದ್ದಾರೆ ಅವ್ರಿಗೆಲ್ಲನೂ ಕೂಡ ನಾನು ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನನಗಿಷ್ಟ ಆಗಿದೆ ಅಲ್ವಾ, ಸೊ ಜೊತೆಗೆ ಅವ್ರನ್ನೂ ಕೂಡ ನಾನು ಆಲ್ರೆಡಿ ಎಲ್ಲರೂ ತುಂಬ ಜನ ಕೇಳಿದ್ದೀನಿ, ನೋಡಪ್ಪ IndianMoney.com ಅಲ್ಲಿ ನಾನು ಆಲ್ರೆಡಿ ಅಸೋಸಿಯೇಟ್ ಸೇರಿಕೊಂಡಿದ್ದೀನಿ, ನನಗೆ ಒಳ್ಳೆ ಅವಕಾಶ ಕೊಟ್ಟಿದೆ ಒಂದು ಕಂಪನಿ, ನನಗೆ ಒಳ್ಳೆ ಲೀಡ್ ಸಿಗ್ತಾ ಇದೆ, ಒಂದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ತಗೋ, LIC ತಗೋ, ನಂಗೆ ತುಂಬ ಚೆನ್ನಾಗಿದೆ. ಸೊ ನೀವು ಬಂದು ಒಂದು ಸಾರಿ ಕಂಪನಿ ನೋಡಿ ಅಂತ ನಾನು ಹೇಳಿದ್ದೀನಿ. ಸೊ ಖಂಡಿತ ಅವ್ರಿಗೂ ಒಂದು ಅವಕಾಶ ಕೊಡ್ತೀನಿ ಸರ್ ನಾನು. ಸರ್, ಥ್ಯಾಂಕ್ ಯು ಸರ್.